स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। ಟ್ರೆಂಡ್ ಹೆಂಗಿದೆ ಸರ್? ಟ್ರೆಂಡ್ ಅಂತರೂ 14 ಲೋಕಸಭೆಯಲ್ಲಿ ನಾನು ಸುಮಾರು 13 ಲೋಕಸಭೆಗಳನ್ನು ಅಡ್ಡಾಡಿದ್ದೀನಿ. ಬಹುಶಃ ರಾಜ್ಯದ BJPಯಲ್ಲೇ ಸುಮಾರು 70ಕ್ಕಿಂತ ಹೆಚ್ಚು ಚುನಾವಣಾ ಪ್ರಚಾರ ಭಾಷಣ ಮಾಡಿದ್ದೇನೆ. ಜನ ಸ್ವಯಂ ಪ್ರೇರಿತರಾಗಿ ನರೇಂದ್ರ ಮೋದಿಯವರ ನೇತೃತ್ವಕ್ಕಾಗಿ ದೇಶದ ಉಳಿವಿಗಾಗಿ ಜನರ ಭಾವನೆ ಇದೆ. ಇವು ಯಾವ ಗ್ಯಾರಂಟಿಗಳು ಶಾಶ್ವತ ಅಲ್ಲ. ನರೇಂದ್ರ ಮೋದಿ ಮತ್ತು ದೇಶದ ಗ್ಯಾರಂಟಿನೇ ಒಂದೇ ಗ್ಯಾರಂಟಿ ಶಾಶ್ವತ. ತಪ್ಪು ಇದು ಅಪಪ್ರಚಾರ. ಇದು ಏನಂದ್ರೆ ಇದು ಗ್ಯಾರಂಟಿ ಕೊಟ್ಟಿವಿ ಗ್ಯಾರಂಟಿ ಕೊಟ್ಟಿವಿ ಅಂತೇಳಿ ಅದರಿಂದ ಏನೂ ಆಗೋದಿಲ್ಲ. ಜಾಗೃತ ಅದಾರೆ ಮತದಾರಕ್ಕೆ. ಲೋಕಸಭೆಗೆ ಯಾರಿಗೆ ಹಾಕ್ಬೇಕು, ವಿಧಾನಸಭೆಗೆ ಯಾರು ಹಾಕ್ಬೇಕು, ಯಾವ ಪಕ್ಷಕ್ಕೆ ಹಾಕಿದ್ರೆ ದೇಶ ಸುಭದ್ರ ಇರ್ತೈತಿ, ನಮ್ಮ ಧರ್ಮ ಸಂಸ್ಕೃತಿ ಉಳಿತೈತೆ ಅನ್ನೋ ಜನರು ಗೊತ್ತಿದೆ. ಆ ಕಾರಣದಿಂದ ಇವತ್ತು ಜನರು ಬಹಳ ಏನು ಗುಪ್ತವಾಗಿ ಮತದಾನ ಮಾಡ್ತಾ ಇದ್ದಾರೆ. ರೇವಣ್ಣ ಅವರು ಅರೆಸ್ಟ್ ಆಗಿದ್ದಾರೆ, ಈ ಎಲ್ಲ ಇದ್ರ ಡಿಫೆಕ್ಟ್ ಇನ್ನೂ ಮತದಾನ ಮೇಲೆ ಆಗುತ್ತಾಗಿದ್ದಾರೆ. ನೋಡಿ, ಇದು ನಿನ್ನೆ ಮಾಡಿದವ್ರು ಯಾರು ಅನ್ನೋದು ಸ್ಪಷ್ಟವಾಗಿ ನಿನ್ನೆ ದೇವರಾಜೇಗೌಡರು ಹೇಳಿದ್ದಾರೆ. ಅವರೆಲ್ಲ ಇದನ್ನು ಆಡಿಯೋನು ಬಿಡುಗಡೆ ಮಾಡಿದ್ದಾರೆ. ಇದನ್ನು CBI ಕೊಡಬೇಕು. ಇಲ್ಲಿ SIT ಸಂಪೂರ್ಣವಾಗಿ DK ಶಿವಕುಮಾರ್ ಏಜೆಂಟ್ರಂಗೆ ಕೆಲಸ ಮಾಡಲಾಗುತ್ತದೆ. ಇದರಿಂದ ಅದಕ್ಕೆ ನ್ಯಾಯ ಸಿಗುವುದಿಲ್ಲ. SIT ಒಳಗಿರುವ ಅಧಿಕಾರಿಗಳೆಲ್ಲ ರಾಜ್ಯದವರು. ಅವರೆಲ್ಲ ಏನು DK ಶಿವಕುಮಾರ್ ಒಂದು ಕಂಟ್ರೋಲ್ ಆಗಿರೋದ್ರಿಂದ ಮತ್ತು ನೇರವಾಗಿನೂ ಹೇಳ್ತಾರೆ DK ಶಿವಕುಮಾರ್ ಹೆಸರಲ್ಲಿ ತೆಗಿಬೇಕಂತ ಹೇಳಿದ ಮ್ಯಾಗೆ ಇದು ನಿಶ್ಚಿತವಾಗಿಯೂ ಈ SIT ನಮಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು CBIನೇ ಒಂದೇ ಪರಿಹಾರ. ಅದು ಕೊಡುವುದಿಲ್ಲ ಅಂದರೆ ಅರ್ಥ ಇದನ್ನೇ ಇವರೇ ಮಾಡಿಸಿದ್ದಂಥದ್ದು. ನಾನು ಮೊದಲೇ ಹೇಳಿದ್ದೆ, ಈ ಫ್ಯಾಕ್ಟ್ರಿನೇ ಈಗ ಒಂದು ಓಪನ್ ಆಗಿದೆ. ಇನ್ನೊಂದು ಓಪನ್ ಕೆಲವೊಂದು ದಿವಸನಾಗ ಆಗ್ತದೆ. ಚುನಾವಣೆಯಲ್ಲಿ ಪರಿಣಾಮ ಸರ್ ಚುನಾವಣೆ ಮೇಲೆ ಈ ನೋಡ್ರಿ, ಇದು BJP 14 ನಮ್ಮ ಲೋಕಸಭೆ BJP ಅದಾವು. ಅಲ್ಲೇನು JDSನವ್ರು ಯಾವಾಗ ಇಲ್ಲ. ನಮ್ಮ ಮೇಲೆ ಏನು ಪರಿಣಾಮ ಆಗೋ ಪ್ರಶ್ನೆ ಇಲ್ಲ. ಯಾಕಂದ್ರೆ 2019 ಕಾಂಗ್ರೆಸ್ BJP ಇದು ಕಾಂಗ್ರೆಸ್ಸು JDSನವ್ರು ಕೂಡಿ ಮಾಡಿದಂಥವ್ರು ಅವ್ರು ಅದಾರೆ. ಅವರು ಏನು ಇವತ್ತು ಮೊನ್ನೆ 24 ಆಗಿದ್ದಲ್ಲ, ಅದು 2019 ಏನಾಗಿದೆ ಅದಕ್ಕೆಲ್ಲ ಕಾಂಗ್ರೆಸ್ ಜವಾಬ್ದಾರಿ. ಡೆಲ್ಟಾ ಲರ್ನ್ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಲಾಯಾ ಹೇ ಆಪ್ಕೆ ಲಿಯೆ ಸುನಹರಾ ಮೌಕಾ. ಸ್ಪೋಕನ್ ಇಂಗ್ಲಿಷ್ ಆಜ್ಕಲ್ ನಾ ಸಿರ್ಫ್ ಏಕ್ ಶೌಕ್ ಹೈ ಬಲ್ಕಿ ಅಹಮ್ ಜರೂರತ್ ಬನ್ ಚುಕಾ ಹೈ. ಅಗರ್ ಆಪ್ ಲೋಗ್ ಘರ್ ಬೈಠೆ ಇಂಗ್ಲಿಷ್ ಸೀಖನಾ ಚಾಹತೆ ಹೋ ತೋ ಅಭಿ ಹಮಾರೆ ಎಕ್ಸ್ಪರ್ಟ್ ಸೆ ಸಂಪರ್ಕ್ ಕರೆ 9972955999 ಔರ್ 8050828793. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.